ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ, ನೋವು ದುಗುಡ ಎಲ್ಲ ವ್ಯಕ್ತಪಡಿಸಿದ್ದಾರೆ. ಇವತ್ತೆಲ್ಲ ಶಾಂತಿಯುತವಾಗಿ ನಡೆದಿದೆ, ತಿರ್ಗಾ ಬಂದೆಲ್ಲ ಅವಶ್ಯಕತೆ ಇಲ್ಲ, ಕೋರ್ಟು ಪರ್ಮಿಷನ್ ಕೊಡೋದಿಲ್ಲ. ಖಂಡಿತ ಮೇಕೆದಾಟೆ ಪರಿಹಾರ. ನಾನು ರಾಜ್ಯದ ಜನತೆಗೆ ಮತ್ತು ತಮಿಳ್ನಾಡವ್ರಿಗೆ ಇಬ್ಬರು ಕೂಡ ನಾವು ಮಂದಟ್ಟು ಮಾಡಿಕೊಳ್ಬೇಕಾಗಿದೆ, ಕೋರ್ಟ್ಗೂ ಮಂದಟ್ಟು ಮಾಡಿಕೊಳ್ಬೇಕಾಗಿದೆ. ಕೋರ್ಟು ಮನೆ ಹೇಳಿದೆ, ಅದು ದಾಖಲೆಯಲ್ಲಿ ಬಂದಿಲ್ಲ, ಬಟ್ ಪ್ರೊಸೀಡಿಂಗ್ಸ್ ಅಲ್ಲೆಲ್ಲ ಚರ್ಚೆ ಮಾಡೋಂಥ ಸಂದರ್ಭದಲ್ಲೆಲ್ಲ ಹೇಳಿದೆ. ಅವ್ರು ಎಷ್ಟಾದ್ರೂ ಡ್ಯಾಮ್ ಕಟ್ಕೊಳ್ಳಿ, ನೀವೇನು 177 ಟಿ ಎಂ ಸಿ ಕೊಡಬೇಕು ನಿಮಗೆ, ಅದು ಕೊಡ್ತಾರೆ ಅವರು, ನೀವು ಯಾಕೆ ಅದಕ್ಕೆ ಕಡಿಮೆ ಮಾಡ್ತೀರಾ ಅಂತ ಅವ್ರು ಹೇಳಿದ್ದಾರೆ. ನೀವು ಏನು ಬೇಕಾದ್ರೆ ಕಟ್ಕೊಳ್ಳಿ, ಅವ್ರು ಏನು ಬೇಕಾದ್ರೆ ಕಟ್ಕೊಳ್ಳಿ ಅಂತ. ನಾವು ಅವ್ರಿಗೆ ಕೆಲವ್ರಿಗೆ ಏನಾಗಿದೆ ಅಂತಂದರೆ, ನೆನ್ನೆ ಯಾರು ನಮ್ಮವ್ರು ಹೇಳ್ತಿರು, ಏ ಮೇಕೆದಾಟ್ ಅಂದ ತಕ್ಷಣ ಮೇಕೆದಾಟ್ ಕಟ್ಟಿ ತಿರ್ಗಿ ಅಲ್ಲೆಲ್ಲ ಕನಕಪುರದಲ್ಲಿ ಉಪಯೋಗಿಸ್ಕೊಬಿಡ್ತಾರಂತ. ಅವ್ರಿಗಿನ್ನ ಗೊತ್ತಿಲ್ಲ ಮೇಕೆದಾಟ್ ಎಲ್ಲಿದೆ ಅಂತ. ಮೇಕೆದಾಟ್ ಇರೋದೇ ತಮಿಳ್ನಾಡು ಬಾರ್ಡ್ರಲ್ಲಿ, 1 ಕಿಲೋಮೀಟರ್, 1 ಅಡಿ, 1 ನೀರು ಕೂಡ. ಮೇಕೆದಾಟ್ ಮಾಡೋದ್ರಿಂದ KRS ಗೆ, ಕಬಿನಿಗೆ, ಹೇಮಾವತಿಗೆ, ಬೆಂಗಳೂರು ಕುಡಿಯೋ ನೀರಿಗೆ ಅನುಕೂಲ ಆಗ್ತದೆ, ಜೊತೆಗೆ ತಮಿಳ್ನಾಡಿಗೆ ಅನುಕೂಲ ಆಗ್ತದೆ. ತಮಿಳ್ನಾಡಿಗೆ ಇಂಥ ಕಷ್ಟದ ಪರಿಸ್ಥಿತಿಯಲ್ಲಿ 66 ಟಿ ಎಮ್ ಸಿನ ಇಟ್ಕೊಂಡಿದ್ದು ನಾವು ಅವ್ರಿಗೆ ಉಪಯೋಗಿಸ್ಬೋದಾಯಿತು, ಕರೆಂಟ್ ಒಂದು ಮಾಡ್ಬೋದಾಯಿತು, ಅದು ಬಿಟ್ಟರೆ ಬೇರೆ ಇನ್ನೇನು ಇಲ್ಲ. ಸೊ ಅದಕ್ಕೆ ಅದು ಭಾಳ ಎಷ್ಟು ಡಿಲೇ ಆಗ್ತದೆ ಅಷ್ಟು ನಮ್ಮ ರಾಜ್ಯಕ್ಕೆ ತೊಂದರೆ ಆಗ್ತದೆ. ಸೊ ಅದಕ್ಕೆ ನಾನೆಲ್ಲ ಸೆಂಟ್ರಲ್ ಮಿನಿಸ್ಟರ್ಸ್ಗೆ, ಎಂ ಪಿಗಳಿಗೆ ಎಲ್ಲರಿಗೂ ರಿಕ್ವೆಸ್ಟ್ ಮಾಡೋದು, ಈಗ ಡೈಲಾಗ್ ಓಪನ್ ಆಗಿದೆ ಕೋರ್ಟಲ್ಲಿ, ನಾವು ಖಂಡಿತ ಈಗ ಅಥಾರಿಟಿ ಮುಂದೆ, 2 ಅಥಾರಿಟಿ ಮುಂದೆ ನಾವು ಅದನ್ನು ಪ್ರಸ್ತಾವನೆ ಮಾಡ್ತೀವಿ. ನಾವು ಅದಕ್ಕೇನು ಕ್ರಮ ಕೈಗೊಳ್ಬೇಕು ಅದಕ್ಕೆ ನಾವು ಮುಂದಕ್ಕೆ ಹೋಗ್ತೀವಿ. ಕಾಲ ಉತ್ತರ ಹೇಳ್ತದೆ ಅದಕ್ಕೆ.